ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಆಜಾನ್ ವರ್ಸಸ್ ಭಜನೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪಾಲಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದ್ದು ಉಡುಪಿ ಡಿಸಿಎಸ್ಪಿಗೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆಯ ತನಕ ಶಬ್ದ ಮಾಲಿನ್ಯಕ್ಕೆ ಅವಕಾಶ ಇಲ್ಲ ರಾಜ್ಯ ಸರ್ಕಾರ ಕೋರ್ಟ್ ಆದೇಶವನ್ನ ಪಾಲನೆ ಮಾಡುತ್ತಿಲ್ಲ ಶ್ರೀರಾಮ್ ಸೇನೆ ವಿಭಾಗೀಯ ಮುಖ್ಯಸ್ಥ ಮೋಹನ್ ಭಟ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನಾವೇನು ಕಾನೂನು ಬಾಹಿರ ಬೇಡಿಕೆಯನ್ನೇ ಇಟ್ಟಿಲ್ಲ ಪರೀಕ್ಷೆ ಸಂದರ್ಭದಲ್ಲಿ ಶಬ್ದ ಮಾಲಿನ್ಯ ಯಾಕೆ ನಾಳೆಯಿಂದ ದೇವಸ್ಥಾನಗಳಲ್ಲೂ ಭಜನೆ ಮಾಡ್ತೀವಿ ನಾವು ಉಡುಪಿ ಡಿಸಿಎಸ್ಪಿಗೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪಾಲಿಸಬೇಕು ಅನ್ನೋದು ಇವರ ಒತ್ತಾಯ ನಾಳೆ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದೆ ಹಿಂದೂ ಸಂಘಟನೆ ನಾಳೆ ದೇಗುಲಗಳಲ್ಲಿ ಸುಪ್ರಭಾತ ಹನುಮಾನ್ ಚಾಲಿಸ ಧ್ವನಿವರ್ಧಕಗಳಲ್ಲಿ ಮೊಳಗಲಿದೆ ರಾಜ್ಯ ಸರ್ಕಾರ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಿಲ್ಲ ನಾವೇನು ಕಾನೂನು ಬಾಹಿರ ಬೇಡಿಕೆಯನ್ನೇನಿಟ್ಟಿಲ್ಲ ಪ್ರತಿಯಾಗಿ ಹನುಮಾನ್ ಚಾಲಿಸ ಈ ರೀತಿಯ ಒಂದು ಅಭಿಯಾನ ಏನು ಶ್ರೀರಾಮ ಸೇನೆ ಕೈಗೊಂಡಿದೆ ಜಿಲ್ಲಾದ್ಯಂತ ಇದನ್ನು ವಿಸ್ತರಿಸಲಾಗುತ್ತೆ ಅನ್ನುವಂಥ ಮಾತನ್ನು ಈಗಾಗಲೇ ಶ್ರೀರಾಮ ಸೇನೆಯ ಪ್ರಮುಖರು ಹೇಳಿದ್ದಾರೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಇದಕ್ಕೆ ಬೇಕಾದ ತಯಾರಿಗಳನ್ನು ನಡೆಸಲಾಗ್ತಾ ಇದೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಕಚೇರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ನೀವು ಕೊಟ್ಟಿರುವ ಮನವಿ ಏನು ನಿಮ್ಮ ಅಭಿಯಾನ ಯಾವ ಥರ ಇರುತ್ತೆ ನಾಡು ಇಲ್ಲಿ ನೋಡಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ವಿಚಾರವನ್ನು ಅಂದರೆ ಅವರ ಜಡ್ಜ್ಮೆಂಟ್ನಲ್ಲಿ ಅವರು ಹೇಳಿದ್ದಾರೆ ಏನಂತೇಳಿದರೆ ರಾತ್ರಿ 10 ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಯಾವುದೇ ರೀತಿಯಂತಹ ಒಂದು ಶಬ್ದ ಮಾಲಿನ್ಯ ಆಗದೇ ರೀತಿಯಲ್ಲಿ ನಡ್ಕೊಳ್ಬೇಕಂತ ಹೇಳುವಂಥದ್ದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿದೆ ಅಲಹಾಬಾದ್ ಹೈಕೋರ್ಟ್ನ ಆದೇಶ ಇದೂ ಕೂಡ ಈಗ ನೋಡಿ ಉತ್ತರ ಪ್ರದೇಶದಲ್ಲಿ ಎಲ್ಲ ರೀತಿಯಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈಗ ನಾವು ಕಾನೂನನ್ನು ಬಿಟ್ಟು ನಮ್ಮದೇ ಆದಂಥದ್ದು ಕಾನೂನನ್ನು ನಾವೇನು ಮಾಡ್ತಾ ಇಲ್ಲ ಈಗ ಇಲ್ಲಿ ಏನು ಹೇಳಿದೆ ಅದನ್ನೇ ನಾವು ಮಾಡಿ ಅಂತ ಹೇಳದೇ ಇರುವಂಥದ್ದು ಅವರಿಗೆ ಬೆಳಿಗ್ಗೆ 6 ಗಂಟೆ ಈಗ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇಂಥ ಸಂದರ್ಭದಲ್ಲಿ ಇಲ್ಲ ಹಾಸ್ಪಿಟ್ಲಿದೆ ಜನನಿಬಿಡ ಪ್ರದೇಶ ಇದೆ ಇಂಥ ಸಂದರ್ಭದಲ್ಲಿ ಇವರೆಲ್ಲ ಆ ಥರ ಧಿಕ್ಕರಿಸುವಂತಿಲ್ಲ ಆದೇಶವನ್ನು ಧಿಕ್ಕರಿಸುವಂತಿಲ್ಲ ತಪ್ಪದು ಉಡುಪಿಯಲ್ಲಿ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ 9ನೇ ತಾರೀಕಿಗೆ ಏನಾದರೂ ಆಲೋಚನೆ ಮಾಡಿದ್ದೀರಾ ಹೌದು 9ನೇ ತಾರೀಕಿಗೆ ನಾವು ದೇವಸ್ಥಾನಗಳಲ್ಲಿ ಅಂತೇಳಿದರೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಈಗ ದೇವಸ್ಥಾನಗಳಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಏನಂತೇಳಿದರೆ ನೋಡಿ ನಮಗೆ ಸುಪ್ರಭಾತ ಯಾಕಂದರೆ ನಾವು ಸುಪ್ರಭಾತ ಅಂತ ಹೇಳುವಂಥದ್ದು ಇವತ್ತು ನಿನ್ನೆದಲ್ಲ ಭಾಳ ಅನಾದಿ ಕಾಲದಿಂದಲೂ ಕೂಡ ಸುಪ್ರಭಾತ ಹೇಳುವಂಥದ್ದೊಂದು ಪದ್ಧತಿ ಬೆಳಿಗ್ಗೆ ಹೇಳುವಂಥದ್ದೊಂದು ಪದ್ಧತಿ ಇದೆ ಸೊ ಅದನ್ನು ಇನ್ನು ಮುಂದೆ ನಾವು ಅಕಸ್ಮಾತ್ ಇವರು ಆಜಾನನ್ನು ನಿಲ್ಲಿಸದಿದ್ದರೆ ಸೊ ನಾವು ಕಾನೂನಿಗೆ ಗೌರವ ಕೊಟ್ಟುಕೊಂಡು ನಮ್ಮ ಕೆಲವು ಸಂಪ್ರದಾಯಗಳನ್ನು ನಾವು ಬದಿಗೊತ್ತಿ ಅದು ಮಾಡೋದು ನಾಯ್ಸ್ ಪೊಲ್ಯೂಷನ್ ಅಂತ ಆದರೆ ನೀವು ಮತ್ತೆ ಅದನ್ನೇ ಮಾಡ್ತೀವಿ ಹೇಳ್ತಾ ಇರೋದು ನೋಡಿ ನಾವು ಸುಪ್ರಭಾತ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ನಿನ್ನೆಲ್ಲ ಭಾಳ ಹಿಂದಿನಿಂದ ಮಾಡ್ತೀವಿ ಕಾನೂನಿಗೆ ಗೌರವ ಕೊಟ್ಟುಕೊಂಡು ನಾವು 6 ಗಂಟೆ ನಂತರ ನಮ್ದು ಏನಿದ್ರು ಕೂಡ ಇಟ್ಕೊಳ್ತಿದ್ವಿ ಮೈಕಲ್ಲಿ ಹೇಳುವಂಥದ್ದಾಗಲಿ ಆ ಮೈಕಲ್ಲಿ ಹೇಳುವುದನ್ನೇ ಇಲ್ಲ ನಾವು ಉಡುಪಿಯ ಶಾಸಕರನ್ನು ಕೇಳಿದಾಗ ಹೇಳಿದ್ರು ಏಕಾಏಕಿ ಇದು ಆಗೋದಿಲ್ಲ ಸ್ವಲ್ಪ ಸಮಯ ಬೇಕಾಗ್ತದೆ ಸ್ವಲ್ಪ ಸಮಯ ಕೊಡಿ ಅಂತೇಳಿ ಇನ್ನೂ ಸಮಯ ಕೇಳ್ತಾ ಇದ್ದಾರೆ ತಮ್ಮ ಅಭಿಪ್ರಾಯ ಉಡುಪಿ ಶಾಸಕರ ಮಾತಿಗೆ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇರ್ಬೋದು ಯಾಕಂತ ಹೇಳಿದರೆ 2005ರಲ್ಲಿ ಆರ್ಡರ್ ಆಗಿದೆ ಇವತ್ತು ನಿನ್ನೆ ಆದದ್ದಲ್ಲ ಇದು ಇದು ಸುಮ್ಮನೆ ರಾಜಕೀಯ ಇದು ಅವರು ಹೇಳೋದು ಹೇಗೆ ಅಂತೇಳಿದರೆ ಅವರಿಗೂ ಇದು ಬೇಜಾರಾಗಬಾರ್ದು ಇವ್ರಿಗೂ ಬೇಜಾರಾಗುವಂಥ ರೀತಿಯಲ್ಲಿ ಹೇಳ್ತಾರೆ ನಮಗೆ ಇದರಲ್ಲಿ ಅವರಿಗೆ ಬೇಜಾರು ಇವರಿಗೆ ಬೇಜಾರು ಅಂತ ಹೇಳೋ ಪ್ರಶ್ನೆ ಅಲ್ಲ ಯಾಕೆ ಇದನ್ನು ಈ ಥರ ಹೇಳ್ತಿದ್ದೇವೆ ಅಂತೇಳಿ ಇದು ಒಂದು ಈ ಏನಿದೆ ಇದು ಒಂದು ಸರಿ ನಿಲ್ಲಿ ಅಂತ ಹೇಳುವಂಥದ್ದು ಒಂದು ಕಡೆ ಇದು ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಎಲ್ಲೋ ಮಸೀದಿ ಅದರಲ್ಲಿ ನೀವು ಮೈಕ್ ಹಾಕಿ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಸಾಮಾಜಿಕ ಒಂದು ಹಿತಕ್ಕೆ ಸಮಸ್ಯೆ ಆಗೋದಿಲ್ಲ ಇದರಿಂದ ಇಲ್ಲ ಇಲ್ಲಿ ಮಸೀದಿ ಎದುರಿನಲ್ಲಿ ಅಂತ ಹೇಳುವಂಥದ್ದು ಎಲ್ಲಿಯೂ ಕೂಡ ನಾವು ಹೇಳಿಲ್ಲ ಯಾಕಂತೇಳಿದರೆ ದೇವಸ್ಥಾನಗಳಲ್ಲಿ ಅಂತ ಹೇಳುವಂಥದ್ದು ನಾವು ಹೇಳಿದ್ದೇವೆ ಮಸೀದಿ ಎದುರಿನಲ್ಲಿ ಮಾಡುವಂಥದ್ದು ಯಾವುದಿಲ್ಲ ಮತ್ತು ಸಂಘರ್ಷ ಯಾವುದೇ ರೀತಿಯಲ್ಲಿ ಸಂಘರ್ಷ ಆಗದಿದ್ದ ರೀತಿಯಲ್ಲೇ ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು ನಿಶ್ಚಯ ಮಾಡಿದ್ದೇವೆ ಇದು ಶ್ರೀರಾಮ್ ಸೇನೆಯ ಪ್ರಮುಖರಾದಂಥ ಮೋಹನ್ ಭಟ್ ಅವರ ಮಾತು ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್